ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ಕಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ದಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 12 ಭಕ್ತಿಯೋಗ ಸಂಪುಟ 23. ಮನೋನಿಗ ನಮಸ್ಕಾರು ತಯಾ ತೇಯಾಮಿ ಮಾತಾ ಮುಕುಟ ಕರು ತಯಾಚಿ ತಾತ ಧರು ಹೃದಯಾಮಿ. ಆದ್ದರಿಂದ ಅವನಿಗೆ ನಮಸ್ಕರಿಸುವೆನು, ತಲೆಯ ಮೇಲಿನ ಮುಕುಟ ಮಾಡಿಕೊಳ್ಳುವೆನು, ಅವನನ್ನು ಅವನ ಪಾದ ಧರಿಸುವೆನು ಎದೆಯ ಮೇಲೆ. ಆದ್ದರಿಂದ ಅವನಿಗೆ ನಮಸ್ಕರಿಸುವೆನು, ಅವನನ್ನು ತಲೆಯ ಮೇಲಿನ ಮುಕುಟವನ್ನಾಗಿ ಮಾಡಿಕೊಳ್ಳುವೆನು, ಅದೇ ರೀತಿ ಅವನ ಪಾದ ಚಿಹ್ನವನ್ನು ಎದೆಯ ಮೇಲೆ ಧರಿಸುವೆನು. ತಯಾಚಿಯ ಗುಣಾಂಚಿ ಲೇಣಿ ಲೇವು ಆಪುಲಿಯೇ ವಾಣಿ ತಯಾಚಿ ಕೀರ್ತಿ ಶ್ರವಣಿ ಅಮ್ಹಿ ಲೇವು. ಅವನ ಗುಣಾನುವರ್ಣನೆಯ ಆಭರಣ ವಾಣಿಯಲ್ಲಿ ಮಾಡುವೆ ಧಾರಣ, ಅವನ ಕೀರ್ತಿ ಶ್ರವಣವೆಂಬ ಕರ್ಣಭೂಷಣ ಕಿವಿಗಳಲ್ಲಿ ಧರಿಸುವೆನು. ಅವನ ಗುಣಾನುವರ್ಣನೆಯ ಆಭರಣಗಳನ್ನು ನಾನು ನನ್ನ ವಾಣಿಯಲ್ಲಿ ಧಾರಣೆ ಮಾಡುವೆನು, ಅದೇ ರೀತಿ ಕೀರ್ತಿ ಶ್ರವಣವೆಂಬ ಕರ್ಣಭೂಷಣಗಳನ್ನು ಕಿವಿಗಳಲ್ಲಿ ಧರಿಸುವೆನು. ತೋ ಪಹಾವಾ ಹೇ ಡೋಹಾಳೆ ಮಣೋನಿ ಅಚಕ್ಷುಷಿ ಮದ ಡೋಳೆ ಹಾತೀಚೇಣಿ ಲೀಲಾ ಕಮಳೆ ಉಜೂ ತಯಾತೆ. ಅವನನ್ನು ನೋಡುವ ಬಯಕೆಯಿಂದ ನಾನು ಕಣ್ಣಿಲ್ಲದಿದ್ದರೂ ಕಣ್ಣು ಧರಿಸಿರುವೆನು, ಕೈಯಲ್ಲಿಯ ಲೀಲಾ ಕಮಲದಿಂದ ನಾನು ಪೂಜಿಸುವೆ ಅವನನ್ನು. ನಾನು ಅವನನ್ನು ನೋಡುವ ಬಯಕೆಯಿಂದ ನನಗೆ ನಿಜವಾಗಿ ಕಣ್ಣಿಲ್ಲದಿದ್ದರೂ ಕಣ್ಣು ಧರಿಸುವೆನು, ಇಷ್ಟೇ ಅಲ್ಲದೆ ಕೈಯಲ್ಲಿಯ ಲೀಲಾ ಕಮಲದಿಂದ ನಾನು ಅವನನ್ನು ಪೂಜಿಸುವೆನು. ದೋವರಿ ದೋನಿ ಭುಜ ಆಲೋ ಘೇವುನಿ ಆಲಿಂಗಾವಯ ಲಾಗುನಿ ತಯಾಚೆ ಆಂಗ. ಎರಡರ ಮೇಲೆ ಮತ್ತೆ ಎರಡನ್ನು ಧರಿಸಿ ಬಂದಿರುವೆ ಕೈಗಳನ್ನು ಆಲಿಂಗಿಸಬೇಕೆಂದು ದೇಹವನ್ನು ಆ ಭಕ್ತನ ದೇಹವನ್ನು ಅತ್ಯಂತ ಪ್ರೇಮದಿಂದ ಆಲಿಂಗಿಸಬೇಕೆಂದು ಎರಡರ ಮೇಲೆ ಮತ್ತೆ ಎರಡನ್ನು ಈ ರೀತಿಯಾಗಿ 4 ಕೈಗಳನ್ನು ಧರಿಸಿ ಬಂದಿರುವೆನು. ತಯಾ ಸಂಗಾಚೇನಿ ಸುರವಾಡೆ ಮದ ವಿದೇಹ ದೇಹ ಧರಣೆ ಘಡೆ ಕಿಂಬಹುನ ಆವಡೆ ನಿರುಪಮೂ. ಅವನ ಸಹವಾಸದ ಸುಖಕ್ಕಾಗಿ ಬಂದಿತು ವಿದೇಹನಿಗೂ ದೇಹ ಧರಿಸಬೇಕಾಗಿ, ಅವನು ಎಷ್ಟು ಸೇರುವನೆಂಬುದಕ್ಕಾಗಿ ಉಪಮೇ ಇಲ್ಲ. ಅವನ ಸಹವಾಸ ಸುಖಕ್ಕಾಗಿ ವಿದೇಹಿಯಾದ ನನಗೂ ದೇಹ ಧರಿಸಬೇಕಾಗಿ ಬಂದಿತು, ಅವನು ಎಷ್ಟು ಸೇರುವನೆಂಬುದಕ್ಕೆ ಉಪಮೇ ಇಲ್ಲ. ತೇಣೇಸಿಯಾಮಹಾ ಮೈತ್ರ ಏಥ ಕಾಯಸೆ ವಿಚಿತ್ರ ಪರಿತಯಾಸೆ ಚರಿತ್ರ ಐಕತೀದೆ. ಅವನೊಂದಿಗೆ ನಮ್ಮ ಮಿತ್ರತ್ವವು ಇದರಲ್ಲಾವ ವಿಚಿತ್ರವು, ಆದರೆ ಅವನ ಚರಿತ್ರವು ಯಾರಿಗೆ ಕೇಳಬೇಕೆನಿಸುವುದು? ನನ್ನ ಭಕ್ತನೊಂದಿಗೆ ನಮಗೆ ವಿಶೇಷ ಸಖ್ಯವಿರುತ್ತದೆ ಎಂಬುದರಲ್ಲಿ ಯಾವ ವಿಶೇಷವಿರುತ್ತದೆ? ಆದರೆ ಆ ಭಕ್ತರ ಚರಿತ್ರೆಯನ್ನು ಯಾರಿಗೆ ಪ್ರೇಮದಿಂದ ಶ್ರವಣ ಮಾಡಬೇಕೆನಿಸುವುದು? ತೇಹಿ ಪ್ರಾಣ ಪರವುತೆ ಆವಡತೀಹೇ ನಿರುತೆ ಜೇ ಭಕ್ತ ಚರಿತ್ರಾತೆ ಪ್ರಶಂಸಿತಿ. ಅವರು ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಸೇರುವರೆಂಬುದು ನಿಶ್ಚಿತವಾಗಿ ಭಕ್ತ ಚರಿತ್ರೆಯನ್ನವರು ವಿಶೇಷವಾಗಿ ಪ್ರಶಂಸಿಸುವರು. ಅವರು ನನಗೆ ಪ್ರಾಣಕ್ಕಿಂತಲೂ
ಅತ್ಯಂತ ಪ್ರಿಯರಾಗಿರುತ್ತಾರೆಂಬುದು ನಿಶ್ಚಿತವಾಗಿರುತ್ತದೆ. ಯಾರು ನನ್ನ ಭಕ್ತರ ಚರಿತ್ರೆಯ ಪ್ರಶಂಸೆ ಮಾಡುತ್ತಾರೆಯೋ. ಜೇಹೇ ಅರ್ಜುನ ಸಾಧ್ಯಂತ ಸಾಂಗಿತಲೇ ಪ್ರಸ್ತುತ ಭಕ್ತಿಯೋಗು ಸಮಸ್ತ ಯೋಗರೂಪ. ಅರ್ಜುನ, ಇದೆಲ್ಲವನ್ನು ಸಾಧ್ಯಂತ ಹೇಳಿರುವೆನೀಗ ಪ್ರಸ್ತುತ ಭಕ್ತಿಯೋಗ ಸಮಸ್ತ ಯೋಗರೂಪಿ. ಅರ್ಜುನ, ಈಗ ನಿನಗೆ ಪ್ರಸ್ತುತ ಯೋಗರೂಪಿಯಾದ ಭಕ್ತಿಯೋಗವನ್ನು ಸಾಧ್ಯಂತವಾಗಿ ಎಲ್ಲವನ್ನೂ ಹೇಳಿರುವೆನು. ಜೇಮಿ ಪ್ರೀತಿ ಕರಿ ಕಾಮನಿ ಶಿರಸಾಧರಿ ಎವಢಿ ಥೋರಿ ಜಯಾಸ್ಥಿತಿಯೇ. ಇಂಥ ಭಕ್ತಿಯೋಗ ಯುಕ್ತನನ್ನು ಪ್ರೀತಿಸುವೆನು, ನನ್ನ ಮನಸ್ಸಿನಲ್ಲಿ ಹಾಗೂ ತಲೆಯ ಮೇಲೆ ಧರಿಸುವೆನು. ಇಂಥ ಶ್ರೇಷ್ಠತೆಯನ್ನು ಹೊಂದಿರುವುದೀ ಭಕ್ತಿಯೋಗವು. ಇಂಥ ಭಕ್ತಿಯೋಗ ಯುಕ್ತನನ್ನು ನಾನು ಅತ್ಯಂತ ಪ್ರೀತಿಸುವೆನು. ಅಷ್ಟೇ ಅಲ್ಲದೆ ಅವನನ್ನು ನನ್ನ ಮನಸ್ಸಿನಲ್ಲಿ ಹಾಗೂ ತಲೆಯ ಮೇಲೆ ಧರಿಸುವೆನು. ಹೇತುಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾಹ. ಈ ನನ್ನ ಧರ್ಮಮಯವಾದ ಹಾಗೂ ಅಮೃತದಂಥ ಉಪದೇಶವನ್ನು ಯಾರು ಸೇವನೆ ಮಾಡುತ್ತಾರೋ ಅಲ್ಲದೆ ಅದರಂತೆ ಆಚರಣೆ ಮಾಡುತ್ತಾರೋ ಅಂಥ ಶ್ರದ್ಧಾಯುಕ್ತ ಭಕ್ತರು ನನಗೆ ಅತ್ಯಂತ ಪ್ರಿಯರಿರುತ್ತಾರೆ. ತೇಹೇ ಗೋಷ್ಠಿ ರಮ್ಯ ಅಮೃತಧಾರಾ ಧರ್ಮ್ಯ ಚರಿತಿ ಪ್ರತೀತಿ ಗಮ್ಯ ಐಕೋ ನಿಜೇ. ಇದಾಗಿರುವುದು ಅತ್ಯಂತ ರಮ್ಯ ಅಮೃತಧಾರೆಯಂತೆ ಮಧುರ ಹಾಗೂ ಧರ್ಮ್ಯ ಮಾಡಿಕೊಳ್ಳುವರು ಅನುಭವ ಗಮ್ಯ. ಇದನ್ನು ಕೇಳಿ ಮನುಷ್ಯ ಮಾತ್ರರು ಪ್ರಸ್ತುತ ಭಕ್ತಿಯೋಗವು ಅತ್ಯಂತ ರಮ್ಯವಾಗಿರುತ್ತದೆ ಹಾಗೂ ಅಮೃತಧಾರೆಯಂತೆ ಮಧುರವಾಗಿರುತ್ತದೆ. ಅಷ್ಟೇ ಅಲ್ಲದೆ ಧರ್ಮಸಮ್ಮತವಾಗಿರುತ್ತದೆ. ಇದನ್ನು ಕೇಳಿ ಮನುಷ್ಯ ಮಾತ್ರರು ಅನುಭವ ವೇದ್ಯವನ್ನಾಗಿ ಮಾಡಿಕೊಳ್ಳುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.